ಇಂದು ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಲ್ಲಿ ಇರುವಂತಹ ರೈಲ್ವೆ ಬ್ರಿಡ್ಜ್ ಕಾಮಗಾರಿಯಿಂದ ಬಸವನಗರದ ಸ್ಥಳದಲ್ಲಿಯೇ ಜನರು ಅತಂತ್ರ ಸ್ಥಿತಿಯಲ್ಲಿ ತೊಡಗಿದ್ದು ಅನೇಕ ತೊಂದರೆಗಳನ್ನ ಅವರಿಗೆ ಕಾಡ್ತಾ ಇದ್ದಾವೆ. ಈಗ ಅವರು ನಡುಗಡ್ಡೆಯಲ್ಲಿ ಇದ್ದಂಗೆ ಆಗ್ಬಿಟ್ಟಿದೆ. ಏನಾದರೂ ಆಸ್ಪತ್ರೆಗೆ ಹೋಗಬೇಕಾದ್ರೆ, ಏನಾದರೂ ಕಾಯಿಪಲ್ಯ ತರಬೇಕಾದ್ರೆ, ಯಾವ್ದಾದ್ರು ದಿನಸಿ ವಸ್ತುಗಳನ್ನ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೂ ಸಹಿತ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ. ರೈಲ್ವೆ ಕಾಮಗಾರಿಯು ಬೃಹತ್ ಪ್ರಮಾಣದಲ್ಲಿ ನಡೆಯುತ್ತಿದ್ದು, ಕಳೆದ ಒಂದು ಎರಡು ತಿಂಗಳಿಂದ ನೆನೆಗುದಿಗೆ ಬಿದ್ದಂತಹ ಈ ಕಾಮಗಾರಿಯು ಇನ್ನೂ ಪೂರ್ಣಗೊಂಡಿಲ್ಲ. ಮಾನ್ಯ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿ ಅವರ ಮತಕ್ಷೇತ್ರ ಇದು. ಸಂಸತ್ ಸದಸ್ಯರಾದಂತಹ ಬೆಳಗಾವಿ ರೈಲ್ವೆ ಸಚಿವರು ಕೂಡ ತಕ್ಷಣ ಮಾನ್ಯ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿಯವರು ಈ ಸಮಸ್ಯೆಯನ್ನ ಸಂಬಂಧಪಟ್ಟ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಲಿಕ್ಕೆ ಆದೇಶ ಮಾಡುತ್ತೇನೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ. ಇವತ್ತು ಬೆಳಗಿನ ಜಾವ 11 ಗಂಟೆಗೆ ನೂರಾರು ಜನರು ಸಾರ್ವಜನಿಕರು ಆ ಪ್ರತ್ಯಕ್ಷ ಸ್ಥಳದಲ್ಲಿ ಬಂದು ನಿಂತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೂ ರೈಲ್ವೆಯವರು ಈ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ದಾರಿ ಕಾಣದಂತೆ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಒಂದು ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿಯವರು ಒಂದು ಓವರ್ ಬ್ರಿಡ್ಜ್ ಆದರೂ ಮಾಡಬೇಕು, ಜನರಿಗೆ ಹೋಗಲಿಕ್ಕೆ ಸುಗಮ ಸಂಚಾರ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರ ಪರವಾಗಿ ನಮ್ಮ ನಂಬರ್ ಒನ್ ಚಾನೆಲ್ ಅತಿ ಶೀಘ್ರದಲ್ಲೇ ಈ ಕೆಲಸವನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ನಂಬರ್ ಒನ್ ಚಾನೆಲ್ ಮುಖಾಂತರ ವಿನಂತಿಸಲಾಗಿದೆ. ಈಗಾಗಲೇ ಹಲವಾರು ಜನರು, ವೃದ್ಧರು, ವಯಸ್ಕರು, ಆಸ್ಪತ್ರೆಗೆ ಹೋಗುವವರು, ಹೃದಯ ಕಾಯಿಲೆದವರು, ರಕ್ತದೊತ್ತಡದವರು, ಯಾವಾಗಲೂ ಎಲ್ಲಿಂದನೂ ಹೋಗಬೇಕಂದ್ರೆ ಆ ರೈಲ್ವೆ ಬ್ರಿಡ್ಜ್ ಮೇಲಿಂದನೇ ಹೋಗಬೇಕಾಗುತ್ತೆ. ಹೀಗಾಗಿ ಕೆಳಗಿನ ಜನವಸತಿ ನೂರಾರು ಮನೆಗಳಿದ್ದಾವೆ. ಕಳೆದ ಹಲವಾರು ದಿನಗಳಿಂದ ಅವರು ಒಂದು ಅತಂತ್ರ ಸ್ಥಿತಿಯಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ. ಮಾನ್ಯರೇ, ಸುರೇಶ್ ಅಂಗಡಿಯವರೇ, ತಕ್ಷಣ ಸ್ಪಂದಿಸಿ. ನಿಮ್ಮದು ಕ್ಷೇತ್ರ ಇದು, ನಿಮ್ಮನ್ನು ಆರಿಸಿಕೊಟ್ಟ ಮತದಾರ ಕ್ಷೇತ್ರ, ದಯವಿಟ್ಟು ತಕ್ಷಣ ಈ ಕ್ರಮ ವಹಿಸಬೇಕೆಂದು ನಂಬರ್ ಒನ್ ಚಾನೆಲ್ ಮುಖಾಂತರ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ಇಂದಿನ ಪ್ರಮುಖ ಸುದ್ದಿ, ಈ ಮೃತ್ಯುಂಜಯ ಸರ್ಕಲ್ದಲ್ಲಿ ಆಗಲಿ, ಘಟಪ್ರಭಾ ಮಾರ್ಕೆಟ್ದಲ್ಲಾಗಲಿ, ಪೊಲೀಸರು ಹೆಚ್ಚಿನ ಶ್ರಮ ವಹಿಸ್ತಾ ಇದ್ದಾರೆ, ಆದರೂ ಟ್ರಾಫಿಕ್ ಸಮಸ್ಯೆ ತುಂಬಾ ಆಗಿಬಿಟ್ಟಿದೆ. ದಯವಿಟ್ಟು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಘಟಪ್ರಭಾ PSI ಅವರು, ಮೂಡಲಗಿ CPI ಅವರು ತಮ್ಮ ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ಸೂಕ್ತ ಸುಗಮ ಸಂಚಾರ ಮಾಡಬೇಕೆಂದು ತಮ್ಮಲ್ಲಿ ನಂಬರ್ ಒನ್ ಚಾನೆಲ್ ಮುಖಾಂತರ ವಿನಂತಿಸಲಾಗಿದೆ. ಅದೇ ರೀತಿ ಇವತ್ತಿನ ವಿಶೇಷ ಸುದ್ದಿ, ಭಾವೈಕ್ಯತೆಯ ಸಂದೇಶ. ಭಾವೈಕ್ಯತೆ ಬಗ್ಗೆ ನಮ್ಮ ನಂಬರ್ ಒನ್ ಚಾನೆಲ್ ಇವತ್ತು ತನ್ನ ಅಂತರಾತ್ಮದ ಧ್ವನಿ ಮುಖಾಂತರ ಕೆಲವು ಕವನ ಕಥೆಗಳೊಂದಿಗೆ ಸುದ್ದಿ ಪ್ರಸಾರ ಮಾಡಲಾಗುತ್ತಿದೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ಗೆ, ದಯವಿಟ್ಟು ಸುದ್ದಿಗಳನ್ನು ನೋಡಿ. ಬಿತ್ತರಿಸಲಿಕ್ಕೆ ಸಬ್ಸ್ಕ್ರೈಬ್ ಆದರೆ ನಮಗೆ ಮತ್ತೆ ಸುದ್ದಿಗಳನ್ನು ಬಿತ್ತರಿಸಲಿಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ನಂಬರ್ ಒನ್ ಚಾನೆಲ್ ದಿನೇ ದಿನೇ ಬೆಳೀತಾ ಇದೆ, ಜನರು ನೋಡ್ತಾ ಇದ್ದಾರೆ, ಬಹಳ ಅಭಿನಂದನೆಗಳ ಮಾಪುರು ಬರ್ತಾ ಇದೆ. ಎಲ್ಲರಿಗೂ ತುಂಬಾ ಹೃದಯದಿಂದ ನಾನು ಹಾರ್ದಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ವೀಕ್ಷಕರೇ, ನಾನು ಕಳೆದ 4-5 ದಿನಗಳಿಂದ ನಿಮಗೆ, ನಿಮ್ಮೆಲ್ಲರಿಗೆ ಒಳ್ಳೆ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದೀನಿ. ಅನೇಕ ಜನರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ನನಗೆ ಇವತ್ತೊಂದು ಬಹಳ ಮಹತ್ವವಾದ ಒಂದು ಸುದ್ದಿಯನ್ನು ಪ್ರಸಾರ ಮಾಡಬೇಕು ಅನ್ನೋದು ನನ್ನ ಭಾವನೆ ಬಂತು. ನನ್ನ ಅಂತರಾತ್ಮದ ಧ್ವನಿ, ನಾನು ಯಾವಾಗಲೂ ದೇಶಪ್ರೇಮಿ, ಯಾವಾಗಲೂ ಜಾತಿ ಜಾತಿ ಸಂಘರ್ಷಕ್ಕೆ ವಿರೋಧ. ನಾನು ಯಾವುದೇ ಧರ್ಮದಲ್ಲಿ ಒಡಕುಂಟು ಮಾಡಿ ಜಾತಿ ಜಾತಿ ಬಡಿದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಎಲ್ಲ ಜಾತಿಯವರು ಒಂದೇ, ಎಲ್ಲರದು ರಕ್ತವು ಒಂದೇ, ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅಂತ ಆ ಭಾವನೆಗಳನ್ನ ತಿಳ್ಕೊಂಡವನು ನಾನು. ಯಾಕಂದ್ರೆ ನನಗೆ
ಬಾಲ್ಯದಿಂದಲೂ ಒಂದು ಗ್ರಂಥಾಲಯ ಕೂತು ನಾನು ಪದೇ ಪದೇ ಪತ್ರಿಕೆಗಳನ್ನು ಓದುತ್ತಾ ಬಾಲಭಾರತಿ ಚಂದಮಾಮ ಪ್ರಜಾಮಿತ ಇಂತೆಲ್ಲ ಪತ್ರಿಕೆಗಳು ಇಂದು ಕಾಣ್ತಾ ಇಲ್ಲ. ಯಾಕಂದ್ರೆ ಸಾಹಿತ್ಯಕ ಓದಿದವನು ನಾನು. ಅನೇಕ ಕವಿ ಋಷಿ ಮುನಿಗಳು ಅವರ ಕವನಗಳನ್ನ, ಅವರು ಮಾಡಿದಂತ ಸಾಧನೆಗಳನ್ನ, ಅವರು ಬರೆದಂತ ಲೇಖನಗಳನ್ನ ಪ್ರತಿಯೊಂದು ಓದಿದವನು ನಾನು. ನನಗೆ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು, ಒಂದಾಗಿರ್ಬೇಕು, ನೆರೆಹೊರೆಯವರೊಂದಿಗೆ ಪ್ರೀತಿಯಿಂದ ಇರಬೇಕು. ನೋಡಿ, ಪ್ರತಿಯೊಂದು ಧರ್ಮಗ್ರಂಥ ಪವಿತ್ರ ಕುರಾನ್ದಲ್ಲಿ ಏನ್ ಹೇಳುತ್ತೆ, ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು, ಅಕ್ಕಪಕ್ಕದವರ ಜೊತೆ ಸಹಬಾಳ್ವೆಯಿಂದ, ಸಹೋದರತ್ವ ಪಾಲುದಾರಿಕೆಯಿಂದ ನೀನು ಅವರ ಜೊತೆ ಅನೋನ್ಯ ಸಂಬಂಧವನ್ನು ಇಡು. ಭಗವದ್ಗೀತೆ ಏನ್ ಹೇಳುತ್ತೆ, ಎಲ್ಲರ ಜೊತೆ ನೀನು ಪ್ರೀತಿಯಿಂದ ಒಂದೇ ಹೆಜ್ಜೆ ಹಾಕು, ನಿನ್ನ ಹಿಂದೆ ನಾನು 40 ಹೆಜ್ಜೆಯಿಂದ ಮುಂದೆ ಸಾಗುತ್ತೇನೆ ಅಂತ ಭಗವದ್ಗೀತೆ ಹೇಳುತ್ತೆ, ಋಗ್ವೇದದಲ್ಲಿ ಹೇಳುತ್ತೆ, ಯಜುರ್ವೇದದಲ್ಲಿ ಹೇಳುತ್ತೆ, ಸಾಮವೇದದಲ್ಲಿ ಹೇಳುತ್ತೆ. ಪ್ರತಿಯೊಂದು ಧರ್ಮ ಗ್ರಂಥ ಕಥಾರೂಪ ಇತಿಹಾಸದಲ್ಲಂತೂ ಸ್ಪಷ್ಟವಾಗಿ ಹೇಳಲಾಗಿದೆ, ಸಹೋದರತ್ವ ಬಹಳ ಇಂಪಾರ್ಟೆಂಟ್ ಅಂತ. ನನಗೆ ಇಷ್ಟು ವಿಚಿತ್ರ ಅನಿಸ್ತಾ ಇದೆ, ಇವತ್ತು ನಾವು ಜಾತಿಯ ಸಂಘರ್ಷದಲ್ಲಿ ನಮ್ಮ ಅಭಿವೃದ್ಧಿ ವಿನಾಶ ಕಾಲಕ್ಕೆ ನಾವು ತರ್ತಾ ಇದೀವಲ್ಲ. ನಿಜವಾಗಿ ನಾವು ಈ ಜಾತಿ ಗಲಭೆಯನ್ನ ಸಂಪೂರ್ಣ ನಿರ್ಮೂಲನ ಮಾಡುವಂತ ಶಕ್ತಿಯನ್ನು ನಾವು ಯಾವಾಗ ನಿರ್ಮಾಣ ಮಾಡ್ಕೋತೀವಲ್ಲ ಅಲ್ಲಿವರೆಗೆ ನಾವು ಸುಧಾರಣೆ ಆಗೋಲ್ಲ. ನಮ್ಗೆ ಯಾಕೆ ಬೇಕ್ರಿ ಜಾತಿ? ನಾವು ಎಷ್ಟು ಜನ ಬದುಕಬೇಕ್ರಿ? 500 ವರ್ಷ ಬದುಕಬೇಕಾ? 1000 ವರ್ಷ ಬದುಕಬೇಕಾ? ಕೆಲವೊಂದು ಆಸ್ತಿಗೋಸ್ಕರ, ನಾ ಒಂದು ಕೂಟ ಆಸ್ತಿಗೋಸ್ಕರ ಪಕ್ಕದ ಮನೆ ನೆರವಣ ಜೊತೆ ವೈಮನಸ್ಸು ಮಾಡಿಕೊಂಡು ಜೀವನ ಪರ್ಯಂತ ವಿರೋಧ ಕಟ್ಕೊಂಡು ನ್ಯಾಯಾಲಯಗಳಲ್ಲಿ ಅಲ್ಲಾಡಿ ಏನು ಲಾಭ ರೀ? ನಾವು ಹೋಗೋದನ್ನೇ 3-6 ಕೋಟಿ ಒಂದು ನಮ್ಮ ಗುರಿ ಇರೋದೇ ನಮ್ದು 3-6. ನಾವು 1000 ವರ್ಷ ಬದುಕಲಿಕ್ಕೆ ಬಂದಿಲ್ಲ. ನಮ್ಮಲ್ಲಿ ಬದುಕೋದು ದಾರಿ ಕಲ್ಪೋದೇನೋ ಪ್ರೀತಿ ವಿಶ್ವಾಸ ಸಹೋದರತ್ವ. ಇದಕ್ಕೋಸ್ಕರ ಒಂದು ಸಣ್ಣ ಕತೆ ಹೇಳಬೇಕು ಅನಿಸ್ತಾ ಇದೆ ನನಗೆ, ನನ್ನ ಅಂತರಾತ್ಮದ ಕತೆ. ಬಹಳ ಜನರಿಗೆ ನಾನು ಪ್ರಯಾಣ ಮಾಡುವಾಗ ರೈಲಿನಲ್ಲಿ ಬಸ್ಸಿನಲ್ಲಿ ಇದೆಲ್ಲ ಹೇಳ್ತಿದ್ದೆ. ನಾನು ಧಾರವಾಡದಿಂದ ನಾನು ಬೆಂಗಳೂರು ರಾಣಿ ಚೆನ್ನಮ್ಮ ಘಟಪ್ರಭಾದಿಂದ ಹೋಗುವಾಗ ಧಾರವಾಡದಿಂದ ಒಳ್ಳೊಳ್ಳೆ ಚಾರ್ಟೆಡ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ಗಳು ನನ್ನ ಹತ್ರ ಬಂದು ಕೂತ್ಕೋತಿದ್ರು. ಏನೋ ಸರ್, ನಮ್ಗೇನಾದ್ರೂ ಒಂದು ಸ್ವಲ್ಪ ಸಾಹಿತ್ಯಕ್ಕೆ ಹೇಳಿ ಸರ್. ನಾನು ಹೇಳ್ತಿದ್ದೆ, ಇದು ಮೊಬೈಲು ಆಧುನಿಕ ತಾಂತ್ರಿಕ ಯುಗದಿಂದ ನೀವು ತಲ್ಲೀನಾಗಿ ಬೆಂಗಳೂರು ಬರೋವರೆಗೆ ನೀವು ಮೊಬೈಲು ಲ್ಯಾಪ್ಟಾಪು ಬಿಡೋಲ್ಲಪ್ಪ, ನಾನು ಹೇಳೋದು ಎಲ್ಲಿ ಕೇಳ್ತೀರಾ ಅಂತ ಹೇಳಿದಾಗ, ಇಲ್ಲ ಸರ್ ನಾವು ಬಹಳ ಆಸಕ್ತಿಯಿಂದ ಕೇಳ್ತೀವಿ, ನೀವು ಹೇಳಿ ಸರ್ ಅಂದಾಗ ಒಂದು ಸಣ್ಣ ಕಥೆಯನ್ನು ಹೇಳಿದೆ ನಾನು. ಒಬ್ಬ ಮನುಷ್ಯನಿಗೆ 1 ಕೋಟಿ ರೂಪಾಯಿ ಲಾಟ್ರಿ ಹತ್ತುತ್ತೆ. ಎಷ್ಟು? 1 ಕೋಟಿ ರೂಪಾಯಿ ಲಾಟ್ರಿ ಹತ್ತುತ್ತೆ. ಆ ಲಾಟ್ರಿ ಹಣ ಬಂದ ತಕ್ಷಣ ಅವನು ವಿಚಿತ್ರ ದಿಗ್ಮೂಡಾಗಿ ಬಿಡ್ತಾನೆ. 1 ಕೋಟಿ ರೂಪಾಯಿ ಏನ್ ಮಾಡೋದಪ್ಪ, ಇದಕ್ಕಾಗಿ ನಾನು ಬದುಕೋದೆಷ್ಟು? ಇರೋ ನಾನು ಒಬ್ಬನೇ ಸನ್ಯಾಸಿ, ಮದುವೆ ಇಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ, ನನ್ನ ಹಿಂದೆ ಇಲ್ಲ, ಮುಂದೆ ಇಲ್ಲ. ನಾನು ಏನಾದ್ರೂ ಒಂದು ಜೀವನದಲ್ಲಿ ಈ ಜಗತ್ತಿನಲ್ಲಿ ಒಂದು ಅದ್ಭುತ ಸಾಧನೆ ಮಾಡಬೇಕು ಅನ್ನೋದು ಅವನೊಂದೊಂದು ಭಾವನೆ ಇರುತ್ತೆ. ಆ 1 ಕೋಟಿ ರೂಪಾಯಿದಲ್ಲಿ ಅವನು ಏನ್ ಮಾಡ್ತಾನೆ, ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಪವಿತ್ರವಾದ ಮಂದಿರವನ್ನು ಕಟ್ತಾನೆ. ಮಂದಿರ ಕಟ್ಟಿದ ತಕ್ಷಣ ಖುಷಿಯಾಗ್ಬಿಡ್ತಾನೆ, ನಾಳೆ ಬೆಳಗೊತ್ತಿನಲ್ಲಿ ಮಂದಿರ ಕಟ್ಟಿದೀನಿ, ಎಲ್ಲ ಸರ್ವಧರ್ಮದವರು ಅಲ್ಲಿ ಬರ್ತಾರೆ ಅಂತ ಅವನ ಭಾವನೆ ಕಲ್ಪನೆ ಆಗುತ್ತೆ. ಮಂದಿರ ಕಟ್ಟಿದ ತಕ್ಷಣ ಕೇವಲ ಅಲ್ಲಿ ಹಿಂದೂ ಧರ್ಮದವರು ಮಾತ್ರ ಹೋಗ್ತಾ ಇದ್ರು. ನೋಡಿದ ಅವನು ಒಂದೇ ಕೋಮಿನ ಜನ ಹೋಗ್ತಾ ಇದಾರಲ್ಲ, ಇನ್ನೊಂದು ಕೋಮ್ ನೋಡಿದ್ರೆ ಎಲ್ಲ ಸುಮ್ಮನೆ ಕೂತ್ ಬಿಟ್ಟಿದ್ದಾರೆ, ಇನ್ನೇನ್ ಮಾಡ್ಬೇಕು ನಾನು ಅಂತ ಹೇಳಿ ಮತ್ತೆ ವಿಚಾರ ಮಾಡಿ ಇನ್ನೂ 25 ಲಕ್ಷ ಖರ್ಚು ಮಾಡಿ ಒಂದು ಮಸೀದಿ ಕಟ್ತಾನೆ ಪ್ರಾರ್ಥನೆಗೋಸ್ಕರ. ತಕ್ಷಣ ಇನ್ನು ಆಯ್ತು ಬಿಡಪ್ಪ, ನಾನು ಸಮಾಧಾನದಿಂದ ಇರ್ತೇನೆ, ಬೆಳಗೊತ್ತಿನಲ್ಲಿ ಎಲ್ಲರೂ ಅಲ್ಲಿ ಹೋಗ್ಬಹುದಾ ಅಂತ ವಿಚಾರ ಮಾಡ್ತಾನೆ. ಬೆಳಿಗ್ಗೆ ಹೋಗಿ ನೋಡಿದ ತಕ್ಷಣ ಕೇವಲ ಮುಸ್ಲಿಂ ಧರ್ಮದವರು ಮಾತ್ರ ನಮಾಜ್ ಮಾಡ್ಲಿಕ್ಕೆ ಆ ಪವಿತ್ರ ಮಸೀದಿಯಲ್ಲಿ ಹೋಗ್ತಾ ಇದ್ರು. ಅವಾಗ ಮತ್ತೆ ವಿಚಿತ್ರ ಆಗ್ತಾನೆ, ಏನಪ್ಪ ಇದು, ನಾನು ಮತ್ತೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಒಂದೇ ಧರ್ಮದವ್ರು ಹೋಗ್ತಾ ಇದಾರಲ್ಲ, ಹಿಂದೂ ಧರ್ಮದವ್ರು ನೋಡಿದ್ರೆ ಆ ಮಂದಿರದಲ್ಲಿ ಹೋಗ್ತಾ ಇದಾರೆ, ಮುಸಲ್ಮಾನ್ ನೋಡಿದ್ರೆ ಇಲ್ಲಿ ನಮಾಜ್ ಮಾಡ್ಲಿಕ್ಕೆ ಮಾತ್ರ ಹೋಗ್ತಾ ಇದಾರೆ, ಇದೇನಪ್ಪ ಇದು, ಇವ್ರನ್ನೆಲ್ಲರನ್ನು ಒಂದೇ ಹಾಕಿ ಮಾಡ್ಬೇಕು ನಾನು ಅಂತ ತಿಳ್ಕೊಂಡು ಒಂದು ಚರ್ಚ್ ಅನ್ನು ಕಟ್ಬಿಡ್ತಾನೆ. 25 ಲಕ್ಷದಿಂದ 75 ಲಕ್ಷ ಹೋಯ್ತು. 25 ಲಕ್ಷ ಮತ್ತೆ ಖರ್ಚು ಮಾಡಿ 25 ಲಕ್ಷ ನೋಡಿದ ತಕ್ಷಣ ಚರ್ಚ್ ರೆಡಿ ಆಗುತ್ತೆ. ಬೆಳಗ್ಗೆ ನೋಡಿದ್ರೆ ಸರ್ ಮೂರು ಧರ್ಮದವರು ಒಂದೇ ಚರ್ಚ್ಗೆ ಹೋಗ್ಬಹುದು ಅನ್ನೋ ಭಾವನೆಯಿಂದ ಹೋಗ್ತಾನೆ. ನೋಡಿದ್ರೆ ಬೆಳಗ್ಗೆ ಅಲ್ಲಿಯೂ ಕೇವಲ ಕ್ರಿಶ್ಚಿಯನ್ ಧರ್ಮದವರು ಹೋಗ್ಬಿಡ್ತಾರೆ. ಆವಾಗ ವಿಚಿತ್ರ ಆಗುತ್ತೆ ಅವನಿಗೆ, ನಾನು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮಂದಿರ ಕಟ್ಟಿದೆ, ಕೇವಲ ಹಿಂದೂಗಳು ಹೋದ್ರು, 25 ಲಕ್ಷ ಖರ್ಚು ಮಾಡಿ ಒಂದು ಮಸೀದಿ ಕಟ್ಟಿದೆ, ಅಲ್ಲಿ ಕೇವಲ ಮುಸಲ್ಮಾನ್ ಮಾತ್ರ ಹೋದ್ರು, 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಚರ್ಚ್ ಕಟ್ಟಿದೆ, ಅಲ್ಲಿ ಕ್ರಿಶ್ಚಿಯನ್ ಮಾತ್ರ ಹೋದ್ರು. ಈ 3 ಜನ ಒಂದೇ ಕಡೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ವಿಚಾರ ಅಂತ ರಾತ್ರಿ ಎಲ್ಲ ವಿಚಾರ ಮಾಡಿ ಕೂಡ್ತಾನೆ. ಇದಕ್ಕೆ ಒಂದೇ ಪರಿಹಾರ ಅವನ ತಲೆಯಲ್ಲಿ ಹೊಳುತ್ತೆ. ಬೆಳಗ್ಗೆ ತಕ್ಷಣ ಹೋಗಿ ಉಳಿದ 25 ಲಕ್ಷ ರೂಪಾಯಿದಲ್ಲಿ 50 ಶೌಚಾಲಯಗಳನ್ನ ಕಟ್ಟಿಸಿಬಿಡ್ತಾನೆ. ಎಷ್ಟು? 50 ಶೌಚಾಲಯ, ಸಾರ್ವಜನಿಕ ಮುಕ್ತ ಶೌಚಾಲಯ ಅಂತ ಒಂದು ಬೋರ್ಡ್ ತೂಗ್ ಹಾಕಿ ಕಟ್ಟಿಬಿಡ್ತಾನೆ. ಆವಾಗ ಬೆಳಿಗ್ಗೆ ನೋಡ್ತಾನೆ,
ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಇಷ್ಟೊಂದು ಪ್ರೀತಿಯಿಂದ, ಭಾವನೆಯಿಂದ, ಅನೂನ್ಯ ಸಂಬಂಧದಿಂದ ನಗನಗತಾ ಎಷ್ಟು ಖುಷಿಯಿಂದ ನೀವು ಮೊದಲು ಹೋಗಿ ಬನ್ನಿ, ನಾನು ನಿಂತ್ಕೋತೀನಿ, ನೀವಂದಾದ್ಮೇಲೆ ನಾನು ಬರ್ತೀನಿ, ಎಷ್ಟೊಂದು ಅವರು ಪ್ರೀತಿ ಸೌಹಾರ್ದತೆ ಹಂಚ್ಕೋತಾ ಇದ್ದಾರೆ, ಸುಖ ದುಃಖ ಹೊರಗಡೆ ಮಾತಾಡ್ತಾ ಇದ್ದಾರೆ. ಆವಾಗ ಅವನು ನೋಡ್ತಾನೆ, ನಾನು ಮಾಡಿದ್ದೆಲ್ಲ ವ್ಯರ್ಥಲ್ಲಪ್ಪ, 75 ಲಕ್ಷ ಹೋಯ್ತು, ಕೇವಲ 25 ಲಕ್ಷದಲ್ಲಿ ಇವರು ಶೌಚಾಲಯದಲ್ಲಿ ಕೂಡ್ಕೋತಾರೆ, ಎಷ್ಟೊಂದು ಸೌಹಾರ್ದತೆ ಇವ್ರಿಗೆ ಬರುತ್ತೆ. ಅದೇ ಒಂದು ಪವಿತ್ರ ಮಂದಿರ ಕಟ್ಟಿದೆ ಅಲ್ಲಿ ಕೂಡ್ಲಿಲ್ಲ, ಒಂದು ಮಸೀದಿ ಕಟ್ಟಿದೆ ಅಲ್ಲಿ ಕೂಡ್ಲಿಲ್ಲ, ಒಂದು ಚರ್ಚ್ ಕಟ್ಟಿದೆ ಅಲ್ಲಿ ಕೂಡ್ಲಿಲ್ಲ. ಈ ಮೂರು ಜನರನ್ನು ಕೂಡಿದ್ದಾಗ ನಾನು ಒಟ್ಟಿ ಕೂಡಿಸಬೇಕಾದ್ರೆ ಇದೊಂದು ಶೌಚಾಲಯ ಕಾರಣ ಆಯ್ತಪ್ಪ, ಎಷ್ಟು ಕೆಟ್ಟು ಹೊಲಸು ಕೆಲಸಕ್ಕೆ ಮೂರು ಜನ ಕೂಡ್ತಾರಲ್ಲಪ್ಪ ಅಂತ ವಿಚಿತ್ರವಾಗಿ ಹೇಳ್ತಾನೆ. ನೋಡಿ ವೀಕ್ಷಕರೇ, ಎಷ್ಟೊಂದು ಅವನಲ್ಲಿ ಒಂದು ಒಳ್ಳೆ ಭಾವನೆ ಇತ್ತು. ಒಂದೇ ಕೋಮನ್ನ, ಒಂದೇ ಜಾತಿಯನ್ನ, ಒಂದೇ ಧರ್ಮಕ್ಕೆ ಮೀಸಲಿಟ್ಟಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ ಆತ. 25 ಲಕ್ಷ ಕಟ್ಟ ತಕ್ಷಣ ಅಲ್ಲಿ ಹೋದ್ರು, 25 ಲಕ್ಷ ಇಲ್ಲಿ ಹೋದ್ರು, 25 ಲಕ್ಷಕ್ಕೆ ಅಲ್ಲಿ ಹೋದ್ರು. ಈ 75 ಲಕ್ಷ ರೂಪಾಯಿ ಎಲ್ಲ ವ್ಯರ್ಥ ಆದ್ಮೇಲೆ 25 ಲಕ್ಷ ಶೌಚಾಲಯ ಕಟ್ಟಿದ ತಕ್ಷಣ ಎಲ್ಲರೂ ಖುಷಿಯಿಂದ ಹೋಗ್ತಾರಂದ್ರೆ, ಸರ್ ಇದು ಎಷ್ಟೊಂದು ವಿಚಿತ್ರ ಅಲ್ವಾ ಈ ಸಂಕತೆ. ನಾನು ಚಾರ್ಟೆಡ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ ಗೆ ಧಾರವಾಡದಿಂದ ಬೆಂಗಳೂರಿಗೆ ರಾಣಿ ಚೆನ್ನಮ್ಮದಲ್ಲಿ ಹೋಗುವಾಗ ಅವ್ರು ಬಿದ್ದಾಕ್ಬಿಟ್ರು, ಸರ್ ಎಷ್ಟೊಂದು ಒಳ್ಳೆ ಕತೆ ಹೇಳ್ತೀರಾ ನೀವು, ಇಂತ ನಮ್ಮ ಸಮಾಜದಲ್ಲಿ ನಿಮ್ಮಂತವ್ರು ಬೇಕು ಸರ್, ನಮ್ಮಲ್ಲಿ ಭಾವೈಕ್ಯತೆ ಬೇಕು, ನನ್ನಂತವ್ರು ಬೇಕಲ್ಲ, ನಾನು ಓದಿದ್ದು ಕೇಳಿದ್ದು ನೋಡಿದ್ದು ಹಿರಿಯರ ಆಶೀರ್ವಾದದಿಂದ ನಾನು ಬಳವಳಿಯಾಗಿ ಬಂದಂತ ಕೆಲವು ವಾಕ್ಯಗಳನ್ನ ಮಾತ್ರ ಹೇಳ್ತೀನಿ, ಇದನ್ನು ನೀವು ಪರರಿಗೆ ಹೇಳಿ, ನಾವು ಎಷ್ಟೊಂದು ಪ್ರೀತಿಯಿಂದ ಸೌಹಾರ್ದತೆಯಿಂದ ಇರಬೇಕು ಅನ್ನೋದು ಭಾವೈಕ್ಯತೆಯ ಸಂಕೇತ, ಇದನ್ನು ತೋರಿಸಿಕೊಡುತ್ತೆ. ಭಾವೈಕ್ಯತೆ ಅಂದ್ರೇನು? ಭಾವನಾತ್ಮಕ ಐಕ್ಯತೆಯನ್ನು ಕೂಡಿದವ ಭಾವೈಕ್ಯತೆ. ಈ ಭಾವೈಕ್ಯತೆ ನಾವು ಮರೆತು ಬಿಟ್ಟು ಸುಮ್ಸುಮ್ನೆ ಶುಲ್ಲಕ ಜಗಳ ಏನು ಇರೋದಲ್ಲಪ್ಪ ಅದರಲ್ಲಿ. ಎಷ್ಟೊಂದು ನಮ್ಮ ಈಗ ಪ್ರತಿಯೊಂದು ಜಯಂತಿಗಳನ್ನ ಆಚರಣೆ ಮಾಡೋದು, ಯಾವ ಜಯಂತಿಗಳಿಗೆ ಹಠಬಿದ್ದು ಆಚರಣೆ ಮಾಡೋದು, ನಮ್ಗೇನು ಅವಶ್ಯಕತೆ ಇಲ್ಲ. ಜಯಂತಿಗಳಿಂದಲೇ ನಮ್ಮ ಹೊಟ್ಟೆ ತುಂಬುತ್ತೆ ಅಂದ್ರೆ ಅದಾಗೋಲ್ಲ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ, ನಮ್ಮ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಒಂದು ವಾಕ್ಯನ ಹೇಳ್ತಾರೆ, ನೀವು ಸಾಲು ಕಟ್ಟಿ ಗುಡಿಗುಂಡಾರ ಮಸೀದಿ ಮತ್ತು ದರ್ಗಾಗಳಲ್ಲಿ ಚರ್ಚ್ಗಳಲ್ಲಿ ನಿಲ್ಲೋದಕ್ಕಿಂತ ಒಂದು ಗ್ರಂಥಾಲಯದಲ್ಲಿ ಹೋಗಿ ಸಾಲಾಗಿ ನಿಂತು ಓದಿಕೊಳ್ಳಿ, ಜ್ಞಾನ ಸಿಗುತ್ತದೆ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು, ಜ್ಞಾನ ಭಂಡಾರವೇ ಇದು. ನಾವು ಇಷ್ಟೊಂದು ವಾಕ್ಯಗಳೊಂದಿಗೆ ಹೇಳ್ತಾ ಇದ್ದೀವಿ, ಇದನ್ನ ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತು ನಮ್ಮ ಭಾರತ ದೇಶ ಜಗತ್ತಿನಲ್ಲಿ ಭಾವೈಕ್ಯತೆಯ ದೇಶ ಅನ್ನೋದೊಂದು ಸಾರಿ ಹೇಳಬೇಕು. ಅಲ್ಲಿ ಬಾಂಬ್ ಇತ್ತು, ಇಲ್ಲಿ ಬಾಂಬ್ ಇತ್ತು, ಅವರಿಷ್ಟು ಜನ ಸತ್ರು, ಇವರಿಷ್ಟು ಜನ ಸತ್ರು, ಯಾಕೆ ಅಂಕಿ ಸಂಖ್ಯೆ ಮಾಡೋದು ಸರ್? ನಾವು ಎಲ್ಲರೂ ಒಂದು ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬಾಟಲ್ ಬ್ಲಡ್ ಇರುತ್ತೆ, ನಾವು ಹೋದ ತಕ್ಷಣ ಅವ್ರು ಯಾವುದೇ ಜಾತಿ ಧರ್ಮ ಇಲ್ಲದೆ ಅವ ರಕ್ತನ ಹಾಕೋತೀವಿ. ಅವಾಗ ಕೇಳ್ಬೋದಿತ್ತಲ್ಲ, ಆ ಬ್ಲಡ್ ಹೇಳ್ಬೇಕಾಗಿತ್ತಲ್ಲ, ನಾನು ಹಿಂದೂ ಅಪ್ಪ, ನಾನು ಮುಸ್ಲಿಂ ಅಪ್ಪ, ನಿನಗೆ ಹೋಗೋಲ್ಲಪ್ಪ, ನಾನು ಕ್ರಿಶ್ಚಿಯನ್ನಿಂದ ಬಂದವನು, ನಿನ್ಗ್ಯಾಕೆ ಮುಸ್ಲಿಂಗೆ ನಾನು ಇದು ರಕ್ತ ನನ್ನ ನಿನ್ನ ಶರೀರದಲ್ಲಿ ಹೋಗ್ಬೇಕ, ಅದು ಮಾತಾಡ್ಬೋದಿತ್ತಲ್ಲ. ಆ ಸೃಷ್ಟಿಕರ್ತ ಹಾಗೆ ಪ್ರತಿಯೊಂದು ಜೀವ ರಾಶಿಗಳನ್ನ ಸೃಷ್ಟಿಕರ್ತ ಮಾಡಿದವನು, ಅವನಿಗೆ ನಾವು ಎಷ್ಟೋ ನೆನೆಸಿದರು ನಮಗೆ ಅದರಲ್ಲಿ ಯಾವ ಶಬ್ದಗಳು ಹೊರಡ್ತಾ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಭಾವೈಕ್ಯತೆಯಿಂದ ಇರೋಣ, ಭಾವೈಕ್ಯತೆ ಮೇರೋಣ. ಈ ನನ್ನ ಚಾನಲ್ದಿಂದ ಭಾವೈಕ್ಯತೆ ಸಂಕೇತ ಸಾರುವಗೋಸ್ಕರ ನಾನು ಎಷ್ಟೊಂದು ಲೇಖನಗಳನ್ನು ಬರೆದೆ. ಇವತ್ತು ನಾನು ಅದ್ಭುತವಾದ ಈ ಸುದ್ದಿಗಳನ್ನ ನನ್ನ ಚಾನೆಲ್ ಮುಖಾಂತರ ನಾನು ಪ್ರಸಾರ ಮಾಡಲಿಕ್ಕೆ ಹೊರತಾ ಇದ್ದೀನಿ. ಇದಕ್ಕೆಲ್ಲರ ನಿಮ್ಮ ಆಶೀರ್ವಾದ ಇದೆ, ನಿಮ್ ಬೆಂಬಲ ಇದೆ. ಇದು ನೀವು ಬೆಂಬಲ ಕೊಡಬೇಕಾದ್ರೆ ನನಗೇನ್ ಮಾಡ್ಬೇಕು ಹೇಳಿ? ಇನ್ನೂ ಒಳ್ಳೊಳ್ಳೆ ಸುದ್ದಿಗಳನ್ನ ನಾನು ಹೇಳಿಕೆ ನನ್ನ ಮನಸ್ಸು ಬರ್ತಾ ಇದೆ. ಇನ್ನೂ ಸಾಕಷ್ಟು ನನ್ನ ಹತ್ರ ಗ್ರಂಥ ಭಾಂಡಾರ ನನ್ನ ತಲೆಯಲ್ಲಿದೆ, ನನಗೆ ಬುದ್ಧಿ ಇದೆ. ದೇವರು ನಿಮ್ಮಂತವರೆಲ್ಲ ಆಶೀರ್ವಾದದಿಂದ ನನಗೆ ಇಷ್ಟೊಂದು 25 ವರ್ಷದಿಂದ ಈ ಪರಿಣಿತ ಹುದ್ದೆಗೆ ತಂದಿದ್ದಾನೆ. ನಾನು ಸಮಾಜದಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಒಳ್ಳೆ ಭಾವನಾತ್ಮಕ ಸಂಬಂಧಗಳನ್ನು ಮೆಚ್ಚಿದವನು. ಅದಕ್ಕಾಗಿ ನೀವು ನನಗೆ ಬೆಂಬಲ ಏನ್ ಕೊಡಿ, ನನಗೇನ್ ಕೊಡಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ ಅನ್ನ ತಪ್ಪದೇ ನೋಡಿ. ಅದೇ ನಿಮಗೆ ನಿಮ್ಮ ಜ್ಞಾನದಲ್ಲಿಯೂ ನನ್ನ ಜ್ಞಾನದ ತಲೆಯಲ್ಲಿರುವ ಭಾಂಡಾರ ನಿಮ್ಮ ತಲೆಗೆ ಹೋಗುತ್ತಂತ ನನ್ನ ಭಾವನೆ. ದಯಮಾಡಿ ನನ್ನ ಚಾನಲ್ಗೆ